ಭಾರತದ ಹೆಸರಾಂತ ಸ್ವರ್ಣೋದ್ಯಮ ಸಂಸ್ಥೆ ಜೋಸ್ ಅಲುಕಾಸ್ ಜುವೆಲ್ಲರಿಯ ಜೋಸ್ ಅಲುಕಾಸ್ ಫೌಂಡೇಶನ್ ಸಿಎಸ್ಆರ್ ನಿಧಿಯಿಂದ ನೀಡಲಾಗುವಂತಹ ಟ್ರಸ್ಟ್ಗಳಿಗೆ ಸಹಾಯಧನ ಚೆಕ್ ವಿತರಣಾ ಕಾರ್ಯಕ್ರಮ ಉಡುಪಿಯ ಮಾರುತಿ ವೇದಿಕಾ ರಸ್ತೆಯಲ್ಲಿರತಕ್ಕಂತಹ ಜೋಸ್ ಅಲುಕಾಸ್ ಶೋರೂಮ್ನಲ್ಲಿ ನಡೆಯಿತು ಉಡುಪಿ ಧರ್ಮಕ್ಷೇತ್ರದ ಯುವಜನ ಆಯೋಗದ ನಿರ್ದೇಶಕರಾದ ಫಾದರ್ ಸ್ಟೀವನ್ ಫರ್ನಾಂಡಿಸ್ ಅವರು ದೀಪವನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಉಡುಪಿಯ ಮಟ್ಟಾಡಿ ಬ್ರಹ್ಮಾವರದಲ್ಲಿರುವ ಬಡ ಮಕ್ಕಳಿಗೆ ಉಚಿತ ವಸತಿ ಮತ್ತು ಶಿಕ್ಷಣವನ್ನು ನೀಡುವಂತಹ ಸಂಸ್ಥೆ ವಿಜಯ ಸೇವಾ ಪ್ರತಿಷ್ಠಾನ ಇದರ ಟ್ರಸ್ಟಿ ಚಂದ್ರಶೇಖರ್ ಇವರಿಗೆ ಹಾಸ್ಟೆಲ್ ಕಟ್ಟಡ ನಿರ್ಮಾಣಕ್ಕೆ 2.5 ಲಕ್ಷ ರೂಪಾಯಿ ಮತ್ತು ಉದ್ಯಾವರ ಗುಡ್ಡೇ ಅಂಗಡಿಯಲ್ಲಿರುವ ವೃದ್ಧಾಶ್ರಮ ಸ್ನೇಹ ಶಿಕ್ಷಣ ಮತ್ತು ಅಭಿವೃದ್ಧಿ ಸಂಸ್ಥೆಗೆ ಸೋಲಾರ್ ಖರೀದಿಗಾಗಿ ಸಂಸ್ಥೆಯ ವ್ಯವಸ್ಥಾಪಕರಾದ ಸೀಮಾ ದೇವಾಡಿಗ ಅವರಿಗೆ 87,000 ರೂಪಾಯಿ ಮೌಲ್ಯದ ಚೆಕ್ ಅನ್ನು ಸಂದರ್ಭದಲ್ಲಿ ಹಸ್ತಾಂತರಿಸಲಾಯಿತು ಇದೇ ಸಂದರ್ಭದಲ್ಲಿ ಸೀಮಾ ದೇವಾಡಿಗ ಹಾಗೂ ಚಂದ್ರಶೇಖರ್ ಇವರನ್ನ ಜೋಸ್ ಅಲುಕಾಸ್ ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ನಿತ್ಯಾನಂದ ಉಳಕಾಡು ಉಡುಪಿ ನಗರ ಠಾಣಾ ಎಸ್ಐ ಪ್ರಮೋದ್ ಕುಮಾರ್ ಜೋಸ್ ಅಲುಕಾಸ್ ಸಂಸ್ಥೆಯ ಏರಿಯಾ ಮ್ಯಾನೇಜರ್ ಬಿಜು ಟಿಎಲ್ ಮ್ಯಾನೇಜರ್ ರಾಜೇಶ್ ಎನ್ಆರ್ ಸಹಾಯಕ ಮ್ಯಾನೇಜರ್ ಅಭಿಲಾಷ್ ರತೀಶ್ ಉಪಸ್ಥಿತರಿದ್ದರು ರಾಕೇಶ್ ಆಚಾರ್ಯ ಮಂಗಳೂರು ಕಾರ್ಯಕ್ರಮವನ್ನು ನಿರ್ವಹಿಸಿ ವಂದಿಸಿದರು ಲೇಟಾಗಿ ಬರಲಿಲ್ಲ ಲೇಟೆಸ್ಟ್ ಆಗಿ ಬಂದಿದ್ದಾರೆ ತನ್ನ ಐತ ನೋಡಿ ವಿಶೇಷ ಅತಿಥಿಗಳು ಜಂಟಿಯಾಗಿ ಇವರಿಗೆ ಸ್ನೇಹ ಶಿಕ್ಷಣ ಮತ್ತು ಅಭಿವೃದ್ಧಿ ಸಂಸ್ಥೆ ಈ ಸಂಸ್ಥೆಗೆ ಸೋಲಾರ್ ಸಿಸ್ಟಮ್ಗೆ ಬೇಕಾಗುವಂತ 87,800 ರೂಪಾಯಿ ಮೌಲ್ಯದ ಚೆಕ್ ಅನ್ನು ಹಸ್ತಾಂತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿಯಲ್ಲಿ ವಿಜಯ ಸೇವಾ ಪ್ರತಿಷ್ಠಾನ ಮಟ್ಪಾಡಿ ಬ್ರಹ್ಮ ಅವರ ಇದರ ಟ್ರಸ್ಟಿ ಚಂದ್ರಶೇಖರ್ ಅವರಿಗೆ ಸಂಸ್ಥೆಯೊಂದಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಆಗಮಿಸ್ತಾ ಇದೆ ಇವರ ಈ ಸೇವಾ ಕಾರ್ಯ ಇನ್ನಷ್ಟು ಮುಂದುವರಿಯಲಿ ಇವರಿಗೆ ಭಗವಂತನು ಆಯಿನ ಆರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಅಂತ ನಾವೆಲ್ಲರೂ ಹೃದಯದಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಮಂಗಳೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಬಹಳಷ್ಟು ಕಾನೂನು ಮತ್ತು ಸಂಸ್ಥೆಯ ಸ್ಮರಣಿಕೆಯನ್ನು ರಾಜೇಶ್ವರ ಅವರು ಒಳ್ಳೆ ಆಶೀರ್ವಾದ ಕೊಡ್ಲಿ ದೇವರ ಆಶೀರ್ವಾದ ಅವರ ಜೊತೆಗಿರುವಾಗ ಖಂಡಿತವಾಗಿಯೂ ನಮ್ಮ ಸೀಮಾ ದೇವಾಡಿಗ ಚಂದ್ರಶೇಖರ್ ಇವರ ಕಾರ್ಯವೈಖರಿಯನ್ನ ಮುಕ್ತ ಕಂಠದಿಂದ ಹೊಗಳಿದ ಮಾತ್ರವಲ್ಲದೆ ಅವರನ್ನು ಪಟ್ಟ ಜೀವಗಳನ್ನು ಸಂರಕ್ಷಿಸಿದಂತಹ ಜೀವ ನಮ್ಮ ನಿತ್ಯಾನಂದ ಉಳಕಾಡ್ ಇವರೆಲ್ಲವನ್ನು ಅರಿತು ಕುಡಿದಂತಹ ವ್ಯಕ್ತಿಯವರು ಅತ್ಯಂತ ಸುಂದರವಾಗಿ ಈಗಾಗಲೇ ಹೇಳಿದ್ರು ಒಳ್ಳೆ ಕೆಲಸ ಮಾಡಲಿಕ್ಕೆ ಅಥವಾ ಸೇವಾ ದಾನ ಧರ್ಮ ಮಾಡಬೇಕಿದ್ರೆ ನಮ್ಮ ಹತ್ರ ಐಶ್ವರ್ಯ ಸಂಪತ್ತು ಇರಬಹುದು ಆದರೆ ಎಲ್ಲರೂ ಮುಂದೆ ಬರಲ್ಲ ಅದು ನಿಜ ಆ ತರ ಮುಂದೆ ಬರಬೇಕಿದ್ರೆ ಎರಡು ಅಂಶ ನಮ್ಮಲ್ಲಿ ಇರಲೇಬೇಕು ಅದು ಒಂದನೇದು ಒಳ್ಳೆ ಮನಸ್ಸು ಮತ್ತು ಮನುಷ್ಯತ್ವ ಒಳ್ಳೆ ಮನಸ್ಸು ಯಾಕೆ ಬೇಕಂತ ಹೇಳ್ತೇನೆ ನಾನು ಸೇವೆ ಮಾಡಬೇಕಿದ್ರೆ ಕೆಲಸ ಇದು ಸಮಯ ನೋಡ್ಬೋದು ಕೆಲವು ನನಗೆ ಪುರುಸತ್ತು ಇಲ್ಲ ಅಂತ ಹೇಳ್ಬೋದು ಈಗ ಬೇಡ ಮತ್ತೊಮ್ಮೆ ನೋಡುವ ಆ ಥರ ನೆಪ ಕೊಟ್ಟು ಮುಂದೂಡುವವರು ಜಾಸ್ತಿ ಇರುವಾಗ ಒಳ್ಳೆ ಮನಸ್ಸಿದ್ರೆ ಸಮಯ ನೋಡಬೇಕಂತಿಲ್ಲ ದಿನ ನೋಡಬೇಕಂತಿಲ್ಲ ಅದು ಒಳ್ಳೆ ಮನಸ್ಸು ಬೇಕು
ಮನುಷ್ಯತ್ವ ಈಗಿನ ಕಾಲದಲ್ಲಿ ಮನುಷ್ಯತ್ವ ಇದೆ, ಆದರೆ ಕೆಲವೊಮ್ಮೆ ವಾಟ್ಸಪ್ನ ಸ್ಟೇಟಸಲ್ಲಿ ಮಾತ್ರ ಉಳಿದಿದೆ ಅಂತ ನಮಗೆ ಅನಿಸ್ತದೆ. ಯಾಕೆಂದರೆ ಹೇಳ್ತೇವೆ ನಾವು, ಮಾತಾಡ್ತೇವೆ ನಾವು, ಈ ರೀತಿ ಮಾಡಬೇಕು ಆ ರೀತಿ ಮಾಡಬೇಕಂತ ಸ್ಟೇಟಸಲ್ಲಿ ಹಾಕ್ತೇವೆ. ಮುಂದೆ ಬಂದು ಮಾತನಾಡುವವರು ಧೈರ್ಯದಿಂದ ಮುನ್ನಡೆದು ಕಾರ್ಯದಲ್ಲಿ ಮಾಡೋದು ತುಂಬ ಕಡಿಮೆ ಆಗ್ತಿದೆ ಅನ್ನೋ ಅನಿಸ್ತಿದೆ. ಇಂಥ ಸಂದರ್ಭದಲ್ಲಿ ಜಾಸ್ ಲೂಕಾಸ್ ಹಾಗೂ ಅವರ ಜೊತೆ ಸೇರಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಅಂದರೆ ನಮ್ಮ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಬೇಕು, ಇತರರಿಗೆ ಅಗತ್ಯ ಬೇಕಾದ ವಸ್ತುಗಳನ್ನು ನೀಡಬೇಕಂತ ಅವರು ಮುಂದೆ ಬಂದಿದ್ದಾರೆ. ನನ್ನ ಪರವಾಗಿ ಜಾಸ್ ಲೂಕಾಸ್ ಹಾಗೂ ಯಾವುದೇ ತಂಡ ಇದೆ ಅವರ ಜೊತೆಗೆ ಸಹ ಜೋಸ್ ಲೂಕಾಸ್ ಕಳೆದ ಎಷ್ಟೋ ವರ್ಷಗಳಿಂದ ಚಿನ್ನಾಭರಣ ಇದರಲ್ಲಿ ವ್ಯವಹಾರದಲ್ಲಿ ಬಹಳ ಒಂದು ಒಳ್ಳೆಯ ಹೆಸರನ್ನು ಮಾಡಿಕೊಂಡು ಅದರೊಟ್ಟಿಗೆ ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಬಂದಿದೆ. ಅದರಲ್ಲೂ ಸ್ಪೆಷಲಿ ಸಮಾಜ ಸೇವೆ ಅವರು ಯಾರು ಮಾಡ್ತಾರೋ ಅವರಿಗೆ ಸಹಾಯಧನ ಮಾಡುವುದಲ್ಲದೆ ಅವರ ಯಾರು ಅದನ್ನು ನೋಡಿಕೊಳ್ತಾರೋ ಅವರ ಸೇವೆಯನ್ನು ಗುರುತಿಸಿ ಅವರಿಗೆ ಇಲ್ಲಿ ಒಂದು ಸನ್ಮಾನ ಮಾಡ್ತಾರೆ ಅಂತ ಹೇಳಿದರೆ ಅವರಿಗೆ ದೊಡ್ಡ ರಾಜ್ಯದ ಸರ್ಕಾರದ ವತಿಯಿಂದ ದೊಡ್ಡ ಪ್ರಶಸ್ತಿ ಕೊಡ್ತಾರೆ. ನಾವೆಲ್ಲ ದೊಡ್ಡ ದೊಡ್ಡ ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು, ರಾಷ್ಟ್ರ ಪ್ರಶಸ್ತಿಗಳಲ್ಲಿ ಇರ್ಬೋದು, ಆ ರೀತಿ ಪ್ರಶಸ್ತಿಗಳನ್ನು ಕೊಡಿಸ್ಲಿಕ್ಕೆ ಆಗದಿದ್ರೆ ಕೂಡ ಅವರ ಸೇವೆಯನ್ನು ಗುರುತಿಸಿ ಇಲ್ಲಿ ಅವರಿಗೆ ಸನ್ಮಾನ ಮಾಡಿ ಮತ್ತಷ್ಟು ಸಮಾಜ ಸೇವೆ ಜನರ ಸೇವೆಯನ್ನು ಮಾಡಲಿ ಅಂತೆಲ್ಲ ಹೇಳಿಬಿಟ್ಟು ಒಂದು ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ಸರ್ಕಾರದ ಕೆಲಸ, ಆದರೂ ಒಂದು ಸರ್ಕಾರೇತರ ಸಂಸ್ಥೆಯಾಗಿ ಮಾಡುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಅವರಿಗೆ ಮತ್ತಷ್ಟು ದೇವರು ಹೆಚ್ಚಿನ ಶಕ್ತಿ ಕೊಟ್ಟಿದೆ. ಸುಮಾರು 15 ಜನರ ಒಂದು ಟೀಮ್ ಇದೆ ನಮ್ಮದು. ನಾವೆಲ್ಲ ಒಟ್ಟಾಗಿ ಒಂದು ಬಾಡಿಗೆ ಮನೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳು, ಕೆಲವರು ಸಿಂಗಲ್ ಪೇರೆಂಟ್, ಕೆಲವರು ಅನಾಥ ಮಕ್ಕಳು, ಇನ್ನು ಕೆಲವರು ಫೈನಾನ್ಷಿಯಲಿ ಏನೂ ಇಲ್ಲದಂಥದ್ದು, ಅವ್ರನ್ನ ಕರ್ಕೊಂಡು ಬಂದು ನಾವು ಫ್ರೀ ಫುಡ್ ಮತ್ತು ಫ್ರೀ ಎಜುಕೇಷನ್ ಇದಕ್ಕೂ ಸ್ಕೂಲಲ್ಲೇ ಕೊಡ್ತಾರೆ. ಬಟ್ ಎಲ್ಲ ನಾವು ಅಕಮಡೇಷನ್ ಮತ್ತು ಫುಡ್ ಫ್ರೀ ಕೊಟ್ಟು ಅವರಿಗೆ ಬಟ್ಟೆ ಕೊಟ್ಟು ಸೋಪ್ ಕೊಟ್ಟು ಪ್ರತಿಯೊಂದು ಖರ್ಚನ್ನು ನಾವೇ ನೋಡ್ಕೊಳ್ತೇವೆ. ಮಕ್ಕಳ ಸಂಖ್ಯೆ ಆರಂಭದಲ್ಲಿ ಬರೀ 7 ಮಕ್ಕಳಿದ್ದದ್ದು ಇವತ್ತು 47 ಮಕ್ಕಳು ನಮ್ಮಲ್ಲಿ ನಿಂತು ವಿದ್ಯಾಭ್ಯಾಸ ಪಡೀತಾ ಇದ್ದಾರೆ. ಪೋಸ್ಟ್ ಅಲುಕಾಸ್ ಆಗಿ ಹೀಗೆ ಮೊನ್ನೆ ಒಂದು ದಿವಸ ಮಾತಾಡ್ತಾ ರಾಜೇಶ್ ಇದ್ದು ನಾವು ಬಿಲ್ಡಿಂಗ್ ವಸ್ತು ಮಾಡ್ತಾ ಇದ್ದೇವೆ, ಅಪ್ಗ್ರೇಡೇಷನ್ ಮಾಡ್ತಾ ಇದ್ದೇವೆ ಅಂತೇಳಿ ಹೇಳಿದ್ರು. ನಾನು ಸುಮ್ಮನೆ ಕೇಳಿದೆ ಏನಾದರೂ ಸೋಷಿಯಲ್ ಸರ್ವಿಸ್ ಉಂಟಾನೆ ಅಂತ ಅಂತ ಹೇಳಿ. ಹೌದು, ನಾವು ಸೋಷಿಯಲ್ ಸರ್ವಿಸ್ ಮಾಡ್ತೇವೆ ಅಂತ ಹೇಳಿದರು. ಆವಾಗ ನಮ್ಮನ್ನು ಪ್ರಸ್ತಾಪ ಇಟ್ಟೆ ನಮ್ಮದೊಂದು ವಿಜಯ ಬಾಲನಿಕೇತನ ಅಂತೇಳಿ ಒಂದು ಆಶ್ರಮ ಉಂಟು. ಹೌದು, ನಾವು ಮಾಡ್ತೇವೆ ಅಂತ ಹೇಳಿದ್ರು. ಆಮೇಲೆ ಅವ್ರು ಮೊನ್ನೆ ಅವರೇ ನನ್ನ ಬೆನ್ನೆಡ್ದು ಅಲ್ಲಿಗೆ ಬಂದು ನೋಡಿ ಇಮಿಡಿಯೇಟ್ ಒಂದು ನಮಗೊಂದು ಫಂಡ್ ಕೊಟ್ಟಿದ್ದಾರೆ. ತುಂಬ ನಾವು ಆಭಾರಿಗಳು. ಇದನ್ನ ನಾವು ಬರೀ ಮಾತಲ್ಲಿ ಹೇಳಿದ್ರೆ ಹೇಳಲಿಕ್ಕೆ ಆಗುದಿಲ್ಲ, ಯಾಕಂತ ಹೇಳಿದ್ರೆ ನಾವು ಎಣಿಸ್ತಿರ್ಲಿಲ್ಲ. ಅವರೇ ಮುಂದೆ ಬಂದು ಅಲ್ಲಿಗೆ ಬಂದು ಅವರು ಟೀಮ್ ಕರ್ಕೊಂಡು ಬಂದು ಅಲ್ಲಿ ನೆಲ್ಲ ನೋಡಿ ಅವರಿಗೆ ಖುಷಿ ಆಯ್ತು. ಕಾವುಗಳೆ ಅಂತ ಹೇಳೋಕೆ ಇಷ್ಟಪಡ್ತೇನೆ. ಇವತ್ತಿನ ಈ ಒಂದು ಸುಂದರ ಕ್ಷಣವನ್ನು ನನ್ನ ಜೀವಮಾನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಜಾಸ್ತಿ ನಮಗೆ ನನಗಂತ ಈ ನನ್ನ ಸಂಸ್ಥೆಯ ಮೂಲಕ ಇವತ್ತು ನನ್ನ ಏನು ಗುರುತಿಸಿ ಇಲ್ಲಿ ಅಭಿನಂದಿಸಿದಿರೋ ಇದರಿಂದ ನನ್ನ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂದ್ಕೊಳ್ತೇನೆ. ಇವತ್ತಿನ ಮತ್ತಷ್ಟು ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮೊನ್ನೆ ದಿನದಲ್ಲಿ ದೀಪಾವಳಿಯ ಪ್ರಯುಕ್ತ ತಮ್ಮ ಜೋಸ್ ಲೂಕಾಸ್ನಿಂದ ನಮಗೆ ಸೋಲಾರ್ ವ್ಯವಸ್ಥೆಯನ್ನು ಮಾಡಿಸಿಕೊಟ್ಟಿದ್ದೀರಿ. ನನ್ನ ಸಂಸ್ಥೆ ಪರವಾಗಿ ನಾನು ಆಲ್ರೆಡಿ ನಿಮ್ಮೆಲ್ಲ ಸಿಬ್ಬಂದಿಗಳ ಮುಂದೆ ಮಾತಾಡಿದ್ದೇನೆ, ಇನ್ನು ಮಾತಾಡ್ಲಿಕ್ಕೆ ಏನು ಉಳಿದಿಲ್ಲ. ಬಟ್ ನಾನು ಹೇಳೋದಿಷ್ಟೇ, ನನ್ನ ಸಂಸ್ಥೆಯ ಕಡೆಯಿಂದ ಸಮಾಜದಲ್ಲಿ ನಿರ್ಗತಿಕರಿಗೆ ಏನಿದ್ದಾರೋ, ಕೈಲಾಗಿದ್ದವರು ಏನಿದ್ದರೋ, ಇಲ್ಲ ಕುಟುಂಬದಿಂದ ಯಾರು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದ್ದಾರೋ, ಅವ್ರಿಗೆ ಏನಾದರೂ ಸಹಾಯ ಬೇಕಂದ್ರೆ ನಮ್ಮ ಸಂಸ್ಥೆಯಲ್ಲಿ ಯಾವಾಗ ಬೇಕಾದ್ರೂ 24 hours 365 ದಿನ ಕೂಡ ಬಂದು ನಮ್ಮಲ್ಲಿ ಆಶ್ರಯವನ್ನು ಪಡೆಯಬಹುದು. ನಾವೇನು ಇದನ್ನ ಮಾಡ್ತಿದ್ದೇವೆ ನಮ್ಮ ಸೇವೆ ಅಂತ ನಮ್ಮ ಸಂಸ್ಥೆಯ ಬಗ್ಗೆ ಮಾಡಿ ಹೋಗ್ಲಿದ್ದೀರಿ. ನಾನು ಯಾವಾಗಲೂ ಕೃತಜ್ಞನಾಗಿರ್ತೇನೆ. ಇದರಲ್ಲಿ ನಮ್ಮ ಪಾತ್ರ ಏನು ಇಲ್ಲ, ಎಲ್ಲ ತಮ್ಮಂತ ದಾನಿಗಳು ಇರೋದ್ರಿಂದಲೇ ನಾವು ಇಷ್ಟು ಮಟ್ಟಿಗೆ ನಡೆಸಲಿಕ್ಕೆ ಸಾಧ್ಯ ಆಗ್ತಿರೋದಂತ ಹೇಳೋಕೆ ಇಷ್ಟಪಡ್ತೇನೆ. ಅದಲ್ಲದೆ ನಮ್ಮ ಒಂದು ಈ ಸಂಸ್ಥೆಯನ್ನ ಗುರುತಿಸಿ ನೀವು ನಮ್ಗೇನು ಸಹಾಯ ಮಾಡಿದ್ದೀರಿ ಅದಕ್ಕೆ ಯಾವಾಗಲೂ ನನ್ನ ಸಂಸ್ಥೆಯ ಪರವಾಗಿ ನಾನು ಕೃತಜ್ಞರಾಗಿ ಇರೋದಕ್ಕೆ ಸುಮಾರು 2-3 lakh rupees ಮೊತ್ತದ 3.5 lakh rupees ಮೊತ್ತದ ದೇಣಿಗೆ ನೀವತ್ತು ಆಶ್ರಮದವರಿಗೆ ಹಸ್ತಾಂತರ ಮಾಡಿ. ಈ ಸಂಸ್ಥೆಯು ಸುಮಾರು 14 years ಆಯ್ತು ಕಾಣ್ತಲ್ಲ ಅಲ್ಲ, ಇದು
ಹಾಗಾಗಿ 14 ವರ್ಷ ಅಂತ ಹೇಳಿದ್ರೆ ಮೇ 10 ಅನ್ನೋದಕ್ಕೆ ಇದು ಉದ್ಘಾಟನೆ. ನನ್ನ ಮನೆ ಗ್ರಾಮ ಪ್ರವೇಶ ಅದು ನನಗೆ ವರ್ಷದಲ್ಲಿ ಹಾಗಿರುವಾಗ ನಮ್ಮ ಈ ಸಂಸ್ಥೆಗೆ ನಾನು ತುಂಬರದೇ ಆಗಿ ನಾನು ಅಭಿನಂದಿಸ್ತೇನೆ. ಯಾಕಂತಂದ್ರೆ ನಮ್ಮ ಇಂಥ ಆಶ್ರಮದವರಿಗೆ ಬಹಳಷ್ಟು ನೋಡಲಿಕ್ಕೆ ಆಗುವ ಸೀಮಾದೇವಾಡಿಗರನ್ನು ನಾನು ನೋಡಿದ್ದೇನೆ. ಅಲ್ಲಿ ಅವ್ರು ಬರುವಂಥ ಕಷ್ಟ ಯಾಕಂತಂದ್ರೆ ಈಗ ನನ್ನ ಪಾಪ ಮುಕ್ತರು ಇದ್ದಾರೆ, ಇವರಿಗಿಂತ ಕಡೆ ಅಲ್ಲಿ ಪಾಪ ಅಲ್ಲಿ ಬಿದ್ದುಕೊಂಡಿದ್ದಾರೆ, ಅವರನ್ನು ನೋಡಬೇಕು. ಎಲ್ಲರಿಗೂ ನಮಸ್ಕಾರ. ನಮ್ಮ ಜೋಸ್ ಅಲುಕಾಸ್ ಕಂಪನಿಯ ಲೆಕ್ಕದಲ್ಲಿ CSR ಫಂಡ್ ಅಂತ ನಾವಿವತ್ತು ಒಂದು ಕಾರ್ಯಕ್ರಮ ಇಟ್ಟಿದ್ದೇವೆ. ಕಾರ್ಯಕ್ರಮ ಮುಖಾಂತರ ವಿಜಯ ಟ್ರಸ್ಟ್ ಮತ್ತು ಸ್ನೇಹ ಅಭಿವೃದ್ಧಿ ವೃದ್ಧರಾಶ್ರಮ ಅಂತ ಅವರಿಗೆ ಈ ಎರಡು ಸಂಸ್ಥೆಗೆ ನಮ್ಮ ಲೆಕ್ಕದಿಂದ CSR ಫಂಡನ್ನು ಕೊಟ್ಟಿದ್ದೇವೆ. ವಿಜಯ ಟ್ರಸ್ಟ್ ಅವರಿಗೆ 2.5 ಲಕ್ಷ ಮತ್ತು ಸ್ನೇಹಾಲಯರಿಗೆ 89 ಲಕ್ಷ ನಮ್ಮದು ಸೋಲಾರ್ ಸಿಸ್ಟಮನ್ನು ಕೊಟ್ಟಿದ್ದೇವೆ. ಇದರ ಸೌಲಭ್ಯವನ್ನು ಅವರು ಪಡ್ಕೊಳ್ಬೇಕಾಗಿ ನಾವು ಅವ್ರ ಹತ್ರ ಕೇಳ್ಕೊಳ್ತೇನೆ. ಮತ್ತು ಈ CSR ಫಂಡ್ ನಮ್ಮದು ಇಲ್ಲಿ ಮತ್ತಲ್ಲ, ನಮ್ಮದು ಎಲ್ಲ ಸಂಸ್ಥೆಯಲ್ಲಿದೆ. ಒಂದು 3.5 ಕೋಟಿ ಮೇಲೆ ಎಲ್ಲರಿಗೆ ಕೊಡ್ತಿದ್ದೇವೆ ಒಟ್ಟಿಗೆ ಆಗಿ. ನಮ್ಮದು 58 ವರ್ಷದ ಟ್ರಸ್ಟ್ ಲೆಕ್ಕದಲ್ಲಿ ಕೊಡ್ತಿದ್ದೇವೆ. ಅದಕ್ಕೋಸ್ಕರ ಅದನ್ನು ಸೌಲಭ್ಯ